ನಮಸ್ತೆ ಅಮ್ಮ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ಒಂದ್ಸಲ ಕಾಲ್ ಮಾಡಿದ್ದೆ. ಈ ಮುಂಚೆ ಮಾಡಿದ್ರಾ? ಹಾ ಸರ್, ಮಾಡಿದ್ದೆ. ಹೇಳಮ್ಮ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ತುಮಕೂರಿಂದ ಮಾತಾಡ್ತಿರೋದು. ಓಕೆ 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 ಓಕೆ. ಈ ಮುಂಚೆ ನೀವು ಮಾತಾಡಿದ್ರಿ ಹೌದಲ್ಲ? ಹೌದು ಸರ್. ಹೇಗಿದೆ ಈಗ ಬದುಕು? ಬದುಕು ನಡೀತಾ ಇದೆ ಸರ್. ಕೆಲಸ ಇದೆ, ಹೋಮ್ ಸರ್ವಿಸಸ್ ಎಲ್ಲ ಮಾಡ್ತಿದ್ದೀನಿ, ನಡೀತಾ ಇದೆ ಕೆಲಸ. ಗ್ರೇಟ್ 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 ಗ್ರೇಟ್. ಅಂದ್ರೆ ನಿಮ್ದು ಸ್ವಂತ ಅಂತ ಹೇಳಿದ್ರಲ್ವಾ? ಇಲ್ಲ ಸರ್, ವರ್ಕ್ ಇರ್ಲಿಲ್ಲ ನಂಗೆ, ಈಗ ಸ್ವಂತ ಮಾಡ್ಕೊಳ್ಳೋಣ ಅಂತ ಇದ್ ಮಾಡ್ತಾ ಇದ್ದೀನಿ. ಮಾಡಿಯಮ್ಮ, ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ನೋಡ್ತಾ ಇದ್ರಾ? ಹಾ ಸರ್, ಮಿಸ್ ಮಾಡ್ದೆ, ನೋಡ್ತೀನಿ ನಾನು. ಆಧ್ಯಾತ್ಮಿಕವಾಗಿ ಧ್ಯಾನ ಎಲ್ಲ ಮಾಡ್ತಿದ್ದೀನಿ. ಒಳ್ಳೇದಾಗ್ಲಿ, ರಿಲೀಫ್ ಆಗ್ತಿದ್ದೀನಿ. ಮಾತಾಡಿದ್ರೇನೆ ಒಂದ್ ಎನರ್ಜಿ. ಆದ್ರೆ ಯಾಕೋ ಬೇಜಾರಾಯ್ತೋ, ಮನ್ಸಿನ ನೋವೆಲ್ಲ ಹೇಳ್ಕೊಳ್ಳೋದಕ್ಕೆ. ಎಲ್ಲಮ್ಮ, ಒಳ್ಳೇದಾಗ್ಲಿ, ಒಳ್ಳೇದಾಗುತ್ತೆ. ಆ್ಯಂಡ್ ಈಗ ಬೇರೆ ಕಾಲರ್ಗಳು ಇರ್ತಾರೆ, ಏನಾದರೂ ಹೇಳೋದು ಇದೆಯಾ? ಹಾ ಸರ್, ಇದೆ. ಹೇಳಮ್ಮ. ಎಲ್ಲ ಆದ್ರೂ ನಾನು ಅವತ್ತು ಕರೆಕ್ಟಾಗಿ ನಿಮಗೆ ಡೀಟೇಲ್ಸ್ ಆಗೆಲ್ಲ ಏನು ಹೇಳಿಲ್ಲ. ನೀವೊಂದು ವ್ಯಕ್ತಿ ಯಾರು ಅಂತ ಕೇಳಿದ್ರಿ. ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ಓಡಾಡೋದು ಒಂದು ಗಂಡ್ಸು. ನಿಮ್ಮ ಧ್ವನಿ ಕೇಳ್ತಾ ಇಲ್ಲಮ್ಮ, ಕಟ್ ಆಗುತ್ತೆ. ಹಲೋ. ಹೇಳಿ. ಕೇಳಿಸ್ತಿದ್ಯಾ ಸರ್? ಹೇಳಮ್ಮ. ಸರ್, ಅವರಿಂದ ಫ್ಯಾಮಿಲಿನೇ ತುಂಬಾ ಇದಾಗಿದೆ. ಈಗ ಸುಮ್ನೆ ಇಲ್ಲದೆ ಇರೋದೆಲ್ಲ ಅವ್ರ ಅಪ್ಪ ಪ್ರಚಾರ ಮಾಡ್ಕೊಂಡು, ಅವ್ರ ಫ್ಯಾಮಿಲಿಯವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು. ಅಲ್ಲ, ಈ ವಿಚಾರವಾಗಿ ನಾನು ತುಂಬಾ ಸರಿ ಹಿಂದೆನೆ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಅವ್ರೇನಾದರೂ ಮಾಡಲಿ, ಈಗ ಅಂತಹ ಯಾವುದೋ ಒಂದು ಅಸಭ್ಯವಾದ ಸಂಗತಿಗಳು ನಡೀತಾ ಇದ್ದಾಗ ನೀವಿಲ್ಲಿ ಎಚ್ಚೆತ್ಕೊಂಡು ಸುಮ್ಮನಾಗಿ ಅಥವಾ ನೀವು ಅದನ್ನು ಬದಲಾಯಿಸ್ಕೊಳ್ಳಿ ಅಥವಾ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಿ ಅಂತ ಈ ಮುಂಚೆನೇ ಹೇಳಿದ್ದೆ. ಆ್ಯಂಡ್ ಈಗಲೂ ಈಗ ಅವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದನ್ನು ಖಂಡಿತ ನೀವು ಹೇಳ್ಬೋದು, ಹಂಗೆ ಮಾಡಬೇಡಿ ಅಂತ. ಬಟ್ ನೀವು ಕೆಲವೊಂದನ್ನು ತಡಿಲಿಕ್ಕೆ ಆಗೋದಿಲ್ಲ. ನೀವು ಅದನ್ನು ಕಂಟ್ರೋಲ್ ಮಾಡಿದ್ನಿಂದ ಹೋದರೆ ನಿಮ್ಮ ಇಡೀ ಬದುಕು ಸೂತ್ರವಿಲ್ಲದ ಗಾಳಿಪಟ ಆಗಿಬಿಡುತ್ತೆ. ನಿಮ್ಮ ಬದುಕಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡ್ಬೋದು? ಅಬ್ಬಬ್ಬ ಅಂದರೆ ಈ ಕೆಲಸ ಅಲ್ಲ, ಇನ್ನೊಂದೆರಡು ಕೆಲಸ ತಗೊಂಡು ಒಳ್ಳೆ ಜೀವನ ಕಟ್ಕೊಳ್ಬೋದು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೋದು, ಗಂಡನಿಗೆ ಕೆಲವೊಂದನ್ನು ತಿಳಿ ಹೇಳ್ಬೋದು. ಬಟ್ ಅದಕ್ಕೂ ಮೀರಿದ್ದು ಆ ವ್ಯಕ್ತಿ ಗಂಡನಾಗಿ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ಮತ್ತೇನೋ ವಿಕೃತ ಮಾಡ್ಲಿಕ್ಕೆ ಹೋಗ್ತಾನೆ ಅಂದರೆ ನೀವು ಅದನ್ನ ಅಬ್ಬಬ್ಬ ಅಂದರೆ ಅಳ್ಬೋದು, ಬಾಯಿ ಪಡ್ಕೊಳ್ಬೋದು. ಅದಕ್ಕೂ ಮೀರಿ ನಿಮ್ಮ ಬುದ್ಧಿಯಲ್ಲಿ ನೀವು ಇರ್ಬೋದು. ಖಂಡಿತ ಇರ್ಬೋದು. ಆದ್ರೆ ಏನಂದ್ರೆ, ಏನ್ ಬೇಜಾರು ಮನ್ಸಲ್ಲಿ ಕೆಲವೊಂದು ಸಿಚುವೇಶನ್ಗಳು ಉಳ್ಕೊಂಬಿಟ್ಟು ತುಂಬಾ ನೋವು ಮಾಡುತ್ತೆ ಸರ್. ಅದು ಸಹಜವಾಗಿ ನೋವು ಮಾಡುತ್ತಮ್ಮ. ಆದರೆ ಆ ಹಳೆಯದು ಅಥವಾ ನಡೆದು ಹೋಗಿರೋದು ಅಥವಾ ಅಂತಹದ್ದೇನೋ ಒಂದು ವಿಚಾರವನ್ನು ನೋವು ಮಾಡುವಷ್ಟು ಒಳಗಡೆ ತಗೊಂಡಿರೋದು ಯಾರು ತಪ್ಪು? ನೀವು ಆಧ್ಯಾತ್ಮಿಕ ಅಂದ ತಕ್ಷಣ ಇಲ್ಲಿ ಯಾವುದೋ ಧ್ಯಾನ ಮಾಡೋದು, ದೇವ್ರ ಪೂಜೆ ಮಾಡೋದಲ್ಲ. ಪರಿಸ್ಥಿತಿಗಳನ್ನು ಇತರರಿಗಿಂತ, ಅರ್ಥಾತ್ ಒಬ್ಬ ಒಂದು ಪ್ರಯಾಣದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಕಲ್ಲನ್ನು ಎಡುವುದ ಅಂದರೆ, ಅಯ್ಯೋ ಕಲ್ಲು ಹೆಡುವುದೇ, ರಕ್ತ ಬರ್ತೈತೆ ಅಂತ ತುಂಬ ದುಃಖವಾಗಿ ಯೋಚನೆ ಮಾಡೋನು ಒಬ್ಬ ಆದರೆ, ನಾನು ಇಲ್ಲಿ ಕಲ್ಲು ಎಡುವುದೇ, ಆದರೆ ಮುಂದೆ ಎಡುವುದ ಹಾಗೆ ನಾನು ಎಚ್ಚರಿಕೆಯಿಂದ ಇರಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಇದು ಆಧ್ಯಾತ್ಮ. ಅರ್ಥಾತ್ ಇತರರಿಗಿಂತ ನೀನು ಕೊಂಚ ವಿಭಿನ್ನವಾಗಿರ್ತೀಯ. ಬದುಕಿನ ಪ್ರತಿಯೊಂದು ಪರಿಸ್ಥಿತಿ, ಅದು ನಿಮ್ಮ ಪರ ಇರ್ಬೋದು, ನಿಮ್ಮ ವಿರುದ್ಧ ಇರ್ಬೋದು, ಅದರಿಂದ ಏನನ್ನಾದರೂ ಧನಾತ್ಮಕವಾಗಿ ಯೋಚನೆ ಮಾಡೋದನ್ನು ಕಲಿತೀಯಲ್ಲ, ಅದೇ ಆಧ್ಯಾತ್ಮ. ಹೌದು ಖಂಡಿತ ಸರ್, ನಿಮ್ಮ ಮಾತಲ್ಲಿ ಸತ್ಯ ತುಂಬಾ ಇದೆ. ಅರ್ಥಾತ್ ನಿಮ್ಮ ಮನೆಯಲ್ಲಿ ಕುಕ್ಕರಲ್ಲಿ ಅನ್ನ ಇಕ್ಕಿದಾಗ ಎರಡು ವಿಷಲ್ಲಿ ಕೂಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ, ಬಟ್ ಬೇರೆ ಯಾವುದೋ ಕೆಲಸದ ಬಿಸಿಯಲ್ಲಿ ಅದು ಮೂರು ಕೂಗ್ತು, ನಾಲ್ಕು ಕೂಗ್ಬಿಡ್ತು, ಅನ್ನ ಬಮ್ಲಾಗೋಯ್ತು. ಓಹ್, ನಾನು ಎರಡು ಅಂದ್ಕೊಂಡಿದ್ದೆ, ಆದರೆ ನಾಲ್ಕು ಕೂಗೋದಕ್ಕೆ ಬಿಟ್ಟಿದ್ದು ನನ್ನ ತಪ್ಪಲ್ವಾ? ಹಾಗಾಗಿ ಮುಂದಿನ ಸಾರಿ ಈಗ ಮಾಡಬಾರ್ದು ಅಂತ ಎಚ್ಚೆತ್ಕೊಂಡ್ರೆ ಅದು ಆಧ್ಯಾತ್ಮ. ಅರ್ಥಾತ್ ಬದುಕಿನ ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಅಲ್ಲಿ ತುಂಬ ವಿಚಾರ ಇದೆ. ಈಗ ಏನಾದ್ರೂ ಮಾಡಿ ಬರೋ ಅಂದ್ರೆ ಒಳ್ಳೆ ಅವ್ರದ್ದು ತಪ್ಪರ್ಥ ಮಾಡ್ಕೊಂಡು ಬರೋ ಪ್ರಯತ್ನದಲ್ಲಿಲ್ಲ, ನಮ್ಮ ಮೇಲೆ ತಪ್ಪಾಕಿ ಬರೋ ಪ್ರಯತ್ನದಲ್ಲಿದ್ದಾರೆ. ಬಟ್ ನನಗೆ ಇವಾಗಲೇ ನಾವು ಬಂದ್ಬಿಟ್ಟಿದೀವಿ ಹೊರಗಡೆ. ಅಲ್ಲಮ್ಮ, ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಬಂದ್ಬಿಟ್ಟು ಇವರು ಫ್ರೆಂಡು ಅಂತ ಹೇಳ್ಕೊಂಡು 2018 ಅಲ್ಲಿ ಪರಿಚಯ ಆಗಿದ್ದು ಇವರಿಗೆ. ಅಲ್ಲ, ಈಗ ನಿಮ್ ಗಂಡ ಏನ್ ಕೆಲಸ ಮಾಡ್ತಾರೆ? ಅವರು ಆರ್ಕೆಸ್ಟ್ರಾ ಸಿಂಗರ್ ಸರ್.
ಓಕೆ, ಅಂತಹ ಆರ್ಕೆಸ್ಟ್ರಾ ಸಿಂಗರ್ ಅಥವಾ ಅಂತಹ ಒಬ್ಬ ಕಲಾವಿದನಿಗೆ ಇಂಥ ಪರಿಚಯ ಯಾಕಾಯಿತು? ಅಂದರೆ ಒಬ್ಬ ಫ್ರೆಂಡ್ ಅಂದರೆ ಹುಡುಗ ಹುಡುಗ ಫ್ರೆಂಡ್ ಅಥವಾ ಹುಡುಗ ಹುಡುಗಿ ಫ್ರೆಂಡ? ಹುಡುಗ ಹುಡುಗ ಫ್ರೆಂಡ್ ಅಂದ್ರೆ ಆ ಮನುಷ್ಯಂಗೂ ಮದ್ವೆ ಆಗಿ ಎರಡು ಮಕ್ಳು ಇದ್ದಾರೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಫ್ಯಾಮಿಲಿ ಹೆಂಗಾಯ್ತು ಅಂದ್ರೆ ಅವ್ರನ್ನ ಫ್ರೆಂಡ್ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರು. ನಾನೊಂದ್ಸಲಿ ಮೇಕಪ್ ಸಕಲೇಶ್ವರ ಮೇಕಪ್ ಕೊಟ್ಟಿ ಹೋಗಿದ್ದೆ. ಆಗ ಮಗುನ ನನ್ನ ಫ್ರೆಂಡ್ ಮನೇಲಿ ಯಾರನ್ನೋ ಬಿಟ್ಟು ಅವ್ರನ್ನ ಕರ್ ಮತ್ತೆ ಫೋನ್ ಯಾವಾಗ್ಲೂ ಎನಿ ಟೈಮ್ ಅವ್ರು ಯಾರು ಮಾತಾಡಿದ್ರು ಬಿಸಿ ಫೋನ್ ಅವ್ರ ಜೊತೆಗೆ ಯಾವಾಗ್ಲೂ ಎನಿ ಟೈಮ್. ಯಾರ್ದು? ನಮ್ಮ ಮನೆಯವ್ರದ್ದು ಅವ್ರದ್ದು. ಆಮೇಲೆ ನಾವ್ ಮನೇಲಿ ಕೇಳಿದ್ರೆ ತುಂಬಾ ತುಂಬಾ ಒಳಸು ಮಾತುಗಳು ಅಂದ್ರೆ ಕೆಟ್ಟ ಕೆಟ್ಟ ಪದಗಳು ಬಳಸ್ಬಿಟ್ಟಿದ್ದಾರೆ ಸರ್. ಇನ್ನ ಹೇಳೋದಕ್ಕೆ ಬರಲ್ಲ ಅಷ್ಟೆಲ್ಲ ಆ ಮನುಷ್ಯನಿಂದ ಇಳ್ಕೊಂಡೆಲ್ಲ ಹೊಡೆದು ಬಡದು. ಹೆಂಡತಿ ಮಕ್ಳು ಬೇಡ ಅವನೇ ಬೇಕು ಆತರ ಪೊಸಿಷನ್ ಎಲ್ಲ ಆಗ್ಲೇ 3 ವರ್ಷ ಆಯ್ತು. ಈಗ್ಲೂ ಅಷ್ಟೇ ಅವ್ರನ್ನ ವಹಿಸ್ಕೊಂಡೇ ಮಾತಾಡ್ತಾನೆ ಮನುಷ್ಯ. ಮಕ್ಳು ಅಂತ ಒಂದ್ ಹೆಣ್ಮಗು ಸರ್ ಇದ್ದಾಳೆ, ಮದ್ವೆ ಆಗಿ ನಮ್ದು 16 ವರ್ಷ ಆಯ್ತು. ಇವಾಗ 14 ವರ್ಷ ಅವ್ರಿಗೆ. ಇದು ಬಂದು 2018 ನಂದು 13ನೇ ವರ್ಷ ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಅವನು ಮತ್ತೆ ಕೆಲ್ಸಕ್ ಹೋಗ್ತಿರ್ಲಿಲ್ಲ ನೀಟಾಗಿ. ಅವ್ರ ಊರ ಹತ್ರನೇ ಅಜ್ಜನ್ ಕೊರ್ಕೆ ಅಂತ ಹೇಳಿ ಅಲ್ಲಿ ಹೋಗಿ ಅವ್ರ ಜೊತೆಗಿರೋದು, ಟೈಮ್ ಪಾಸ್ ಮಾಡೋದು, ಸ್ಪೆಂಡ್ ಮಾಡೋದು, ಮನೇಲಿರೋದು, ಉಡ್ಡು ಒಡವೆ ಎಲ್ಲಾನು ಹಾಳ್ ಮಾಡೋದ್ರು ಅದನ್ನೆಲ್ಲ. ಆಮೇಲೆ ದೊಡ್ಡವ್ರ ಹತ್ರ ಎಲ್ಲ ನ್ಯಾಯ ತೀರ್ಮಾನ ಎಲ್ಲ ಆಯ್ತು. ಅಂದ್ರೆ ಅವ್ರದ್ದೇನು ಕುಡಿಯೋ ಚಟನ ಇಬ್ರದು? ಹ್ಞೂ ಸರ್, ತುಂಬಾ ಕುಡಿತಕ್ಕೆ ಬಲಿಯಾಗಿ ಹೋಗ್ಬಿಟ್ಟಿದ್ದಾನೆ ಮನುಷ್ಯ ಈಗ. ಅವ್ರು ಅಲ್ಲ, ಅವರಿಬ್ರು ಅಂತಹ ವಿಚಾರಕ್ಕೆ ಇಬ್ರು ಒಟ್ಟೆ ಆಗಿದ್ದು ಏನು? ಮತ್ತೆ ಕೆಲವೊಂದು ವಿಚಾರಗಳು ಎಲ್ಲಿಗಲ್ ವಿಚಾರಗಳು ನನ್ ಕಿವಿಗೆ ಬಿತ್ತು ಸರ್. ಏನು ಕೊಂಡಿದ್ದಾರೆ ಅಂತ? ಏನಮ್ಮ? ತುಂಬಾ ಕೆಟ್ಟದಾಗ ನಡ್ಕೊಂಡಿದ್ದಾರೆ ಅಂತ ಈ ಆರ್ಕೆಸ್ಟ್ರಾದವರೇ ಸ್ವಲ್ಪ ಜನ ಹೇಳಿದ್ರು. ಇವ್ರೇ ಹತ್ರ ಎಲ್ಲ ಪ್ರತಿ ಪ್ರೋಗ್ರಾಮ್ಸ್ ಹೋದ್ರು ಜೊತೆಲ್ ಆ ಮನುಷ್ಯನ್ ಇವ್ರು ಕರ್ಕೊಂಡು ಹೋಗೋದು. ಮನೆಗೆ ಬರ್ತಾ ಇರ್ಲಿಲ್ಲ. ಅದನ್ನ ನಾನು ಕೇಳಿ ಜಾಸ್ತಿ ಮಾಡಿದಕ್ಕೆ ದೊಡ್ಡ ದೊಡ್ಡ ರಂಪಾಟನೆ ಮಾಡಿ ಸುಸೈಡ್ ಮಾಡ್ಕೊಂತೀನಿ ಅಂತ ಹೋಗಿ ಅವ್ರೂರಲ್ಲಿ ನನ್ ಮೇಲೆ ತಪ್ಪು ಅಭಿಪ್ರಾಯ ಬರತ್ತಾರ ಅವ್ರಗಳಿಗೆಲ್ಲ ಬಿಳಿಸಿ ಆಮೇಲೆ ಅವ್ರೆಲ್ಲ ಕೇಳಿ ಆಮೇಲೆ ಇವಾಗ ಅವ್ರಗಳಿಗೂ ಗೊತ್ತಾಗಿದೆ ಅವ್ರ ಫ್ಯಾಮಿಲಿಗೆ. ಆದ್ರೂ ಅವನನ್ನ ಎರಡೇ ಹೆಣ್ಮಕ್ಳು ಅಂದ್ಬಿಟ್ಟು ಬೀದಿಲಿ ಬಿಟ್ರು. ಅವನನ್ ಮಾತ್ರ ಇವಾಗ ಓಡಾಡ್ತಿದ್ದಾನೆ ಊರಲ್ಲಿ. ಎಲ್ಲರಿಗೂ ಗೊತ್ತಾಗಿದೆ ಸರ್ ಹಿಂಗ ಹೆಣ್ಮಕ್ಳು ಜೀವನ ಹಾಳ್ ಮಾಡಿದ್ದಾರೆ ಅಂತ. ಯಾರು ಹೆಣ್ಮಕ್ಳು? ನನ್ ಮಗು, ನನ್ ಮಗು 3 ವರ್ಷ ಆಯ್ತು ಸರ್. ಹ್ಮ್, 3 ವರ್ಷದಿಂದ ನಾನು ನನ್ ಮಗು ಸತ್ತಿದೀವೋ ಬದುಕಿದೀವೋ ಮಾತಾಡಿದ್ರೆ ಒಂದ್ ಫೋನ್ ಮಾಡಿದ್ರೆ ಬರೀ ಕೆಟ್ಟ ಕೆಟ್ಟ ಮಾತು. ನಮ್ಮ ಅಪ್ಪ ಅಮ್ಮಂಗ್ ಬೈಯೋದು ತರ ಎಲ್ಲ ಮಾಡಿ ಅವ್ರು ಕೆಟ್ಟದಾರಿ ಕೆಟ್ಟ ಚಟ ತುಳಿಯೋದಕ್ಕೆ ನಮ್ಮನ್ನ ಕೆಟ್ಟದಾಗಿ ಬಿಂಬಿಸಿ ಅವ್ರ ಫ್ಯಾಮಿಲಿ ಅವರು ಅಷ್ಟೇನೆ ಎಲ್ರಿಗೂ ಎಲ್ಲಾ ವಿಷಯನೂ ಗೊತ್ತು. ಹೆಂಗ್ ಕೆಟ್ಟಿದ್ದಾನೆ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತು. ಬಟ್ ಅವರು ಅವ್ರಿಗೆ ಸಪೋರ್ಟ್ ಹೆಂಗಾದ್ರು ಅವ್ರ ಜೀವನ ಹೋಗ್ಲಿ ಆತರ ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ದಾರೆ ಸರ್. ಇವತ್ತು ನನ್ನ ತಂಗಿಯಲ್ಲಿ ಏನ್ ಕೆಲ್ಸ ಇದೆ ಅದ್ರಿಂದ ಅಷ್ಟೇ ಜೀವನ ಮಾಡ್ತಿದೀವಿ ಸರ್ ನಾವು. ನೋಡಿಯಮ್ಮ, ನನ್ನ ಅರಿವಿನಲ್ಲಿ ನಾನು ಹೇಳ್ತೀನಿ, ಅದು ಅರ್ಥ ಆಯಿತು. ಅವು ಕೆಲವು ಸಂಗತಿಗಳನ್ನ ಮೀರಿ ಹೋಗಿರೋ ಕೆಲವೊಂದು ಆತ್ಮಗಳು ಹಾಗಿರ್ತವೆ. ಆದರೆ ಇಲ್ಲಿ ನಿಮಗೆ ಸತ್ಯ ಗೊತ್ತಾಗಿರುವುದರಿಂದ, ಬಟ್ ಕೆಲವು ಸ್ಪಷ್ಟತೆ ಸಿಕ್ಕಿರೋದ್ರಿಂದ ಆ ಕಡೆಯಿಂದ ನೀವು ಮತ್ತಿನ್ಯಾವುದೋ ಜೀವಂತ ಪ್ರೀತಿಯ ನಿರೀಕ್ಷೆ ಮಾಡಲೇಬೇಡಿ, ಅದು ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಆ್ಯಂಡ್ ನಿಮಗೆ ಅವರು ಆಸರೆ ಆಗ್ತಾರೆ, ಅದೂ ಸಾಧ್ಯ ಇಲ್ಲ. ಇನ್ನು ಜೀವನದ ಬಹುತೇಕ ಸಮಯಗಳು ಅವ್ರು ಇನ್ನೊಬ್ಬರ ಹತ್ರ ಆಶ್ರಯ ತಗೊಳ್ಳೋ ಹಂತಕ್ಕೆ ಹೋಗ್ತಾರೆ. ಯಾಕಂದರೆ ಅವರು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾರೆ ಹೊರತು ನಿಮಗೇನೋ ದೊಡ್ಡದಾಗ್ಲಿ ಖಂಡಿತ ಸಾಧ್ಯ ಇಲ್ಲ. ಆ್ಯಂಡ್ ಈವನ್ ದುಡಿಯೋ ಚಿಕ್ಕ ಪುಟ್ಟ ವಿಚಾರಗಳನ್ನು ಅವರ ಇನ್ಯಾವುದೋ ವಿಕೃತ ವಿಚಾರಗಳಿಗೆ ಅಥವಾ ಇನ್ಯಾವುದೋ ಬೇಡದ ಅನಾವಶ್ಯಕ ಸಂಗತಿಗಳಿಗೆ ಅವರು ಬಳಸ್ತಾ ಇದ್ದಾರೆ ಅಥವಾ ಅಂತಹದೊಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಎಂದಾಗ, ಒಬ್ಬ ತಾಯಿಯಾಗಿ ನಿನ್ನ ಮಗಳನ್ನು ಅಥವಾ ಮಗಳ ವಿಚಾರವಾಗಿ ನೀನು ಬುದ್ಧಿವಂತಳಾಗುವ ಸಮಯ ಇದು. ಆ್ಯಂಡ್ ಈ ಮುಂಚೆ ನೀವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಿರಿ, ಹಾಗೂ ನಾನು ಆ ಸಮಯ ಮತ್ತು ಈ ಸಮಯ ಎಲ್ಲ ಸಮಯದಲ್ಲಿ ಹೇಳೋದು ಇಷ್ಟೇ, ಆತ ನಿಮ್ಮ ಗಂಡ ಆಗಿರಲಿ, ಮಕ್ಕಳಾಗಿರಲಿ, ಯಾರೇ ಆಗಿರಲಿ, ಒಂದು ಹಂತದವರೆಗೆ ಕೆಲವುದನ್ನು ಸಹಿಸಿಕೊಳ್ಬೋದು ತಾಳಿ ಕಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ. ಆದರೆ ಒಂದು ಹಂತ ಮೀರಿ ಹೋದ ಮೇಲೆ ಇಲ್ಲಿ ಆತ ಬದಲಾಗದಿಲ್ಲ ಅಂದಾಗ ನಿಮ್ಮಲ್ಲೊಂದಷ್ಟು ಬದಲಾವಣೆ ಆಗಲೇಬೇಕು. ನಿಮ್ಮದಕ್ಕೆ ಆಧ್ಯಾತ್ಮದ ಮಾರ್ಗ ಹಿಡಿತೋದು ಅದಕ್ಕೊಂದು ಕಾರಣ ಅಷ್ಟೇ, ಬಟ್ ಅದಕ್ಕೂ ಮೀರಿ ನಿಮ್ಮ ಶ್ರಮ ಮಾತ್ರ ಇಲ್ಲಿ ನಿಮ್ಮನ್ನು ಕಾಪಾಡೋದು, ನಿಮ್ಮ ದುಡಿಮೆ ಮಾತ್ರ.
ಯಾಕಂದ್ರೆ ಅವನು ಬರಲ್ಲ ಅಂಡ್ ಇನ್ಯಾರ್ದು ಸಪೋರ್ಟ್ ಇದೆ ಅವೆಲ್ಲವನ್ನ ಕಾಲು ಕಸ ಮಾಡ್ಕೊಳ್ಳಿ, ಅದು ಯಾವುದು ನಿಮಗೆ ಬೇಕಾಗಿಲ್ಲ. ಆತರ ನಿರೀಕ್ಷೆನೆ ಇಟ್ಕೊಂಡಿಲ್ಲ ಸರ್, ಯಾರ್ದೋ ಸಪೋರ್ಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ. ನನ್ನ ದುಡಿಮೆ ಒಂದ್ ಚೆನ್ನಾಗ್ ಆಗ್ಬಿಟ್ಟು ನನ್ನ ಮಗಳು ಭವಿಷ್ಯ ಒಳ್ಳೆ ರೀತಿಯಲ್ಲಿ ರೂಪಿಸ್ಬೇಕು ಅನ್ನೋದೇ ನಂದಿದು ಸರ್. ಖಂಡಿತ ಆಗುತ್ತೆ, ಆದರೆ ನೀವು ಮೊದಲು ಜೀವನವನ್ನು ಅರ್ಥ ಮಾಡ್ಕೊಳ್ಳಿ. ಬಹುಶಃ ಈಗ ನೀವು ಯಾವ ವಿಚಾರವಾಗಿ ಕೊರಗುತ್ತಾ ಇದ್ದೀರಾ ಖಂಡಿತ ನನಗೆ ಅರ್ಥ ಆಗುತ್ತೆ. ತಾಳಿ ಕಟ್ಟಿಸಿಕೊಂಡ್ರೆ ಒಂದು ಹೆಂಡತಿಯಾಗಿ ಅನ್ನೋದಕ್ಕೂ ಮೀರಿ ಒಂದು ಮಗಳನ್ನು ಇಟ್ಕೊಂಡಿರೋ ನೀವು ಆತನ ಕೆಲವು ವಿಚಾರಗಳನ್ನು ಈ ಕ್ಷಣವು ಸರಿ ಹೋಗ್ಬೋದೇನೋ ಅನ್ನೋ ಭಾವನೆಯಲ್ಲಿ ಇದ್ದೀರಾ. ಆದರೆ ಸತ್ಯ ಏನಂದರೆ ಅದು ನೀವಂದುಕೊಂಡಿರೋ ಆ ಬದುಕಿನ ಸ್ತರವನ್ನು ಅಥವಾ ಆ ರೀತಿಯ ಆಯಾಮವನ್ನು ಮೀರಿ ಆಚೆ ಹೋಗಿದೆ. ಅದು ಇನ್ನು ಈ ಕಡೆ ಬರಲ್ಲ, ಮ್ಯಾಕ್ಸಿಮಮ್ ಹೋದರೆ ಆ ಕಡೆ ಹೋಗುತ್ತಷ್ಟೇ. ಅರ್ಥ ಆಯ್ತಲ್ವಾ? ನೀವಂದುಕೊಂಡಿರೋ ಆ ಯೋಚನಾ ಮಟ್ಟಕ್ಕೆ ಅದಿನ್ನು ಬರೋದಿಲ್ಲ ಅಂಡ್ ಅದು ಕಾಲವನ್ನು ಮೀರಿ ಹೋಗಿದೆ. ನೋಡಮ್ಮ, ಈಗ ಆಚೆ ದುಳಿಲಿಕ್ಕೆ ಹೋದಾಗ ಒಬ್ಬ ಸ್ಟೇಜ್ ಕಲಾವಿದನಾಗಿ ಅಥವಾ ಇನ್ನೇನೋ ಊರಿಂದ ಆಚೆ ಅಥವಾ ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಬೇರೆ ಜಾಗಕ್ಕೆ ರಾತ್ರೋರಾತ್ರಿ ಅಲಿತಾ ಇರಬೇಕು, ದುಡಿತಾ ಇರಬೇಕು. ಈ ಸಮಯದಲ್ಲಿ ಬದುಕನ್ನು ಹಾಳು ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಅದೇ ಜವಾಬ್ದಾರಿಗಳು ಒಬ್ಬ ಮನುಷ್ಯನನ್ನು ಸೇಫ್ಟಿಯಾಗೂ ಇಡ್ಬೋದು, ಹೌದಲ್ವಾ? ಅದೇ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟು ತಂದೆ ತಾಯಿನ ಜನ ನೋಡಿಕೊಂಡು ಮೂರೊತ್ತು ಊಟ ಹಾಕೊಂಡು ನೆಮ್ಮದಿಯಾಗಿರೋರು ಇದ್ದಾರೆ. ಇದೇ ಥರ ಊರಿಂದ ಊರಿಗೆ ಹೋಗಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ರಾತ್ರಿ ಬೇಕಾದ ನಾವು ಕುಡ್ಕೊಂಡು ತಿನ್ಕೊಂಡು ಬೇಡ್ದಿದ್ದನ್ನು ಅನುಭವಿಸ್ಕೊಂಡು ಬೇಡ್ದ ವಿಕೃತ ವಿಚಾರಗಳನ್ನು ಮೆರ್ಕೊಂಡು ಅಂದರೆ ಅವ್ರಿಗೆ ಸಿಕ್ಕಿರೋ ಸ್ವತಂತ್ರವನ್ನು ಹಾಳು ಮಾಡಿಕೊಂಡು ನಾಶವಾಗಿರೋರು ಇದ್ದಾರೆ. ಅವ್ರಿಗೆ ಸಿಕ್ಕಿರೋ ಸ್ವತಂತ್ರದ ಜವಾಬ್ದಾರಿಯನ್ನು ಅಥವಾ ಅದರ ವಿಚಾರವನ್ನು ಅದರ ಪ್ರಮಾಣವನ್ನು ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿರೋರು ಇದ್ದಾರೆ. ಬಟ್ ಇಲ್ಲಿ ಅವ್ರಿಗೆ ಸಿಕ್ಕಿರೋ ಸ್ವತಂತ್ರ ಅವರನ್ನು ಹಾಳು ಮಾಡ್ತಾ ಇದೆ. ಸರ್ ಇನ್ನೊಂದು ಏನಂದ್ರೆ, ಈ ಮನುಷ್ಯನ್ಗೆ ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಯಾರು ಇರ್ಲಿಲ್ಲ, ಅನಾಥರಾಗಿ ಬೆಳೆದಿದ್ರು. ಅಣ್ಣ ಅತ್ತಿಗೆ ಮನೆಯಲ್ಲಿ ನೋಡ್ಕೊಂತಿದ್ರು ಅಲ್ಲಿ ಇಲ್ಲಿ. ಅವ್ರಿಗೆ ಅವ್ರ ಮನೆಯಲ್ಲಿ ಸ್ವತಂತ್ರ, ಮದ್ವೆ ಆದ್ಮೇಲೆ 13 ವರ್ಷದವರೆಗೂ ಯಾವುದೇ ಸಮಸ್ಯೆ, ಆತರ ಸಣ್ಣ ಪುಟ್ಟ ಮನೆಯಲ್ಲಿ ಇದ್ದಾಗ ಅಂತ ಸಮಸ್ಯೆ ಬರದೆ ಜವಾಬ್ದಾರಿನೂ ಒತ್ಕೊಂಡಿದ್ದಿದ್ ಮನುಷ್ಯ. ಮಧ್ಯದಲ್ಲಿ ಈ ಮನುಷ್ಯ ಬಂದು ಇವರು ಈ ತರ ದಾರಿ ತಪ್ಪಿದ್ರು ಸರ್. ನೋಡಮ್ಮ, ಇಲ್ಲಿ ಇನ್ಯಾರೋ ಬಂದು ಮಾಡಿದ್ರು ಅನ್ನೋದಕ್ಕಿಂತ ನಿಮ್ಮನೆಯವ್ರಿಗೂ ಒಂದು ಬುದ್ಧಿಯಿಂದ ಇತ್ತಲ್ವಾ? ಖಂಡಿತ ಇತ್ತು ಸರ್. ನೋ, ನೀವು ಹೇಳ್ತಿರೋ ಥರ ಬರಲ್ಲ ಇದು. ಹೌದು, ಯಾರೋ ನಿಮ್ಮ ಥರನೇ ಕೂತ್ಕೊಂಡು ನಿಮ್ಮ ಜೊತೆ ಅಳೋರಾದರೆ ಹೌದು ಅವನಿಂದ ಹಾಳಾದ ಅಂತ ಹೇಳ್ಬೋದು. ಬಟ್ ವಿಷಯ ಆ ರೀತಿ ಇಲ್ಲ. ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲಾಗಿದ್ದು, ನಮ್ಮ ಬದುಕಿನ ಅರಿವು ನಮಗಿದ್ದು, ನಾವಿರೋ ಪರಿಸ್ಥಿತಿ ಏನು, ನಾವು ಯಾವ ಜಾಗದಲ್ಲಿದ್ದೀವಿ, ಹೇಗಿದ್ದೀವಿ, ನಮ್ಮ ಕುಟುಂಬ ಏನು, ಅದು ಗೌರವ ಎಂಥದ್ದು, ನಾವು ಹೇಗಿರಬೇಕು, ಇದೆಲ್ಲದರ ಅರಿವಿರೋರು ಎಂಥ ಸುಂದರಿ ಬಂದರು, ಎಂತಹ ಆಕರ್ಷ ಮೋಹ ಬಂದರು, ಅವರ ಜವಾಬ್ದಾರಿ ಅವರನ್ನು ಖಂಡಿತ ತಪ್ಪುದಾರಿ ತೊಳೆಯೋದಕ್ಕೆ ಬಿಡುವುದಿಲ್ಲ. ಆ್ಯಂಡ್ ಯಾರೋ ಬಂದು ಹಾಳು ಮಾಡಿದ್ರು ಅನ್ನೋದಕ್ಕಿಂತ ನಮ್ಮ ಒಪ್ಪಿಗೆ ಇಲ್ಲದೇ ಏನೂ ಆಗಿಲ್ಲ. ಇವರಿಗಿಂತ ಅವರಿಗಿಂತ ಇವರೇ ಜಾಸ್ತಿ ಇದ್ ಮಾಡಿ ಹೆಂಡತಿ ಮಕ್ಳು ಹೆಂಡತಿನೂ ಬೇಡ ಮಗುನನ್ನು ನೋಡೋ ಸ್ಥಿತಿಲಿ ಇಲ್ಲದೆ ಹಂಗ ಹೋಗ್ಬಿಟ್ಟಿದ್ದಾರೆ. ನೋಡು ತಾಯಿ, ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಆ ಕಡೆಯಿಂದ ನಿರೀಕ್ಷೆ ಇಟ್ಕೊಳ್ಬೇಡ. ಇಟ್ಕೊಂಡಿಲ್ಲ ಸರ್, ಖಂಡಿತ ಇಟ್ಕೊಂಡಿಲ್ಲ. ಅದು ಮುಗಿದು ಹೋದ ವಿಚಾರ. ನಾನು ಹೇಳೋದು ಆತ ಬೇರೆ ರೀತಿಯಲ್ಲಿ ಬಂದು ತಲುಪ್ತಾನೆ. ಈ ಮಾತನ್ನು ಬರೆದಿಟ್ಕೊಳ್ಳಿ ಬೇಕಾದರೆ. ಖಂಡಿತ ನೀವು ಅಂದ್ಕೊಂಡ ರೀತಿಯಲ್ಲಿ ಅವನು ಬರೋದಿಲ್ಲ, ಆದರೆ ಎಲ್ಲಿವರೆಗೂ ನಿಮ್ಮ ಕತ್ತಲ್ಲಿ ತಾಳಿ ಇರುತ್ತೆ, ನೀವು ಅದನ್ನು ಅನುಭವಿಸ್ಲೇಬೇಕು. ಆತ ಬೇರೆ ರೂಪದಲ್ಲಿ ಬಂದು ನಿಮ್ಮನ್ನು ತಲುಪ್ತಾನೆ. ಹಾಗಾಗಿ ನಾನು ಹೇಳ್ತೀನಿ, ಯಾಕಂದ್ರೆ ಅದು ಅವ್ರದ್ದು, ಆ ಮನುಷ್ಯ ಹೆಂಗ್ ಕೆಟ್ಟೋಗಿದ್ದ ಅಂತ ಗೊತ್ತು. ಇವ್ರದ್ದು ದೊಡ್ಡ ಫ್ಯಾಮಿಲಿ, ನಮ್ದು ಆತರ ಎರಡೇ ಹೆಣ್ಮಕ್ಳು, ನಾವು ಬೀದಿಲ್ ಬಿದ್ದಾಗ ಯಾರು ನಮ್ ಜೊತೆಗ್ ನಿಂತಿಲ್ಲ ಸರ್. ನಾನಾಯ್ತು, ನನ್ ದುಡಿಮೆ ಆಯ್ತು ಅಷ್ಟೇ, ಬಿಟ್ರೆ ಇವ್ರು ಯಾರು ನಮ್ ಜೊತೆ ನಿಂತಿಲ್ಲ. ಆ್ಯಂಡ್ ಅವ್ರು ಯಾರು ಬರ್ದೇ ಇದ್ದಿದ್ದಕ್ಕೆ ಇವತ್ತು ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಾಗಿದೆ. ಆ್ಯಂಡ್ ಯಾರು ಇಲ್ಲದೇ ಇದ್ದರೂ ನಾನು ಬದುಕಿದ್ದೀನಿ ಅಂತ ಒಮ್ಮೆ ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳಿ. ಯಾಕಂದರೆ ನೀವಿನ್ನೂ ಬದುಕಿದ್ದೀರಾ, ಅದೇ ನಿಮ್ಮ ಬದುಕಲ್ಲಿ ನಿಮಗೆ ಸಿಕ್ಕಿರೋ ದೊಡ್ಡ ವರ. ಒಂದು ಕ್ಷಣ ಕಷ್ಟದಲ್ಲಿದ್ದಾಗ ಅಥವಾ ಇನ್ನೇನು ಮುಗಿದು ಹೋಯಿತು ಅನ್ನೋ ಸಮಯದಲ್ಲಿ ಒಮ್ಮೆ ಕಣ್ಣು ಮುಚ್ಕೊಂಡು ನಿಮಗೆ ನೀವು ಅಂದುಕೊಳ್ಳಿ, ಹೌದು ನಾನಿನ್ನು ಬದುಕಿದ್ದೀನಲ್ವಾ. ನನಗೆ 3 ವರ್ಷ 4 ವರ್ಷ ಆಯ್ತು, ನನ್ ಏನೋ ಒಂದು ಪ್ರಾಬ್ಲಮ್ ಅಂದ್ರೆ ಭಗವಂತನ ನನ್ನ ಇವಾಗ ಸಪೋರ್ಟ್ ಆಗಿ ನಿಂತಿರೋದು ಪರಮಾತ್ಮನೇ ಸರ್, ನನ್ನ ಕೆಲಸ ಪರಮಾತ್ಮ. ನೋಡಿಯಮ್ಮ, ಆ ಪರಮಾತ್ಮ ನಿಮ್ಮ ಕೆಲಸದ ರೂಪದಲ್ಲಿದ್ದಾನೆ,
ಆ ಪರಮಾತ್ಮ ಇಂತಹ ಕಷ್ಟದ ಸಮಯದಲ್ಲೂ ಅವ್ರು ಯಾರು ಇಲ್ಲದೇ ಇದ್ದರೂ ನನ್ನ ಬದುಕನ್ನು ನಾನು ರೂಪಿಸ್ತೀನಿ, ನನ್ನ ಮಗಳನ್ನು ನಾನು ಕೈ ಬಿಡೋದಿಲ್ಲ ಅನ್ನೋ ನಿಮ್ಮ ಬಗ್ಗೆ ಇರೋ ನಿಮ್ಮ ಆತ್ಮವಿಶ್ವಾಸದಲ್ಲಿ ಭಗವಂತ ಇದ್ದಾನೆ. ಆ್ಯಂಡ್ ಚಿಕ್ಕ ಪುಟ್ಟ ಸಹಾಯದ ರೂಪದಲ್ಲಿ ಸುತ್ತಮುತ್ತಲಿನ ಜನರು ಕೆಲವೊಮ್ಮೆ ಕೈ ಹಿಡಿದಿದ್ದಾರೆ, ಆ ರೂಪದಲ್ಲಿ ಭಗವಂತ ಇದ್ದಾನೆ. ಬಟ್ ಇಲ್ಲಿ ಯಾವುದನ್ನು ನಿಮ್ಮದು ಅಂತ ಅಂದುಕೊಂಡಿದ್ದೀರಾ, ಯಾವುದನ್ನು ಸತ್ಯ ಅಂದ್ಕೊಂಡಿದ್ದೀರಾ, ಯಾವುದು ತಾಳಿ ಕಟ್ಟಿದ ಮಾತ್ರಕ್ಕೆ ಇದು ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀರಾ, ಅಕ್ಷರಶಃ ಅದು ಸುಳ್ಳಾಗಿದೆ. ಅಂದರೆ ಯಾವುದು ನಿಮ್ಮ ನಿರೀಕ್ಷೆ ಇತ್ತು ಅದೆಲ್ಲವೂ ಸುಳ್ಳಾಯಿತು, ಯಾವುದು ಅನಿರೀಕ್ಷಿತವಾಗಿ ನಿಮ್ಮನ್ನು ಕೈ ಹಿಡಿದಿದೆ ಇಲ್ಲಿ? ಖಂಡಿತ ಸತ್ಯ ಸರ್ ಹಿಡಿದಿದೆ. ಬಟ್ ಏನಂದ್ರೆ ಎಲ್ಲ ಒಂದು ಸ್ವಂತ ಎಲ್ಲಾದ್ರೂ ಪಾರ್ಲರ್ ಮಾಡ್ಕೊಳ್ಳೋಣ ಅಂದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ, ಅದು ಒಂದೇ ಸರ್ ಕೊರಗು ಇವತ್ತು. ಕೊರಗು ಬೇಡಮ್ಮ, ನಿನಗೆ ಏನು ಕೆಲಸ ಸಾಗ್ತಾ ಇದೆ ಅಂಡ್ ಏನು ಸಿಗ್ತಾ ಇದೆ ಅದನ್ನು ಮಾಡದೆ ಹೋಗಮ್ಮ. ನೀನು ಪಾರ್ಲರ್ ಮಾಡೋ ಒಂದು ದಿವಸ ಬರ್ಬೋದು, ನಿನ್ನ ಮಗಳೇನು ದೊಡ್ಡದು ನಿನ್ನ ಚೆನ್ನಾಗಿ ನೋಡ್ಕೊಳ್ಬೋದು, ಆದರೆ ಈಗ ಏನಿದೆಯೋ ಅದನ್ನು ಒಪ್ಕೊಳ್ಳೋದನ್ನು ಕಲೀರಿ. ಯಾಕಂದರೆ ಇವಾಗ ಸಿಗ್ತಾ ಇರೋ ಚಿಕ್ಕ ಪುಟ್ಟ ಕೆಲಸ ಕೂಡ ಇನ್ಯಾರದೋ ನಿನ್ನದೇ ಪರಿಸ್ಥಿತಿಯಲ್ಲಿರೋರ ಕೆಲಸ ಇಲ್ಲ. ಹಾಗಂತ ನಾನು ಇದಕ್ಕೆ ತೃಪ್ತಿಪಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತಿರೋ ಎರಡು ತುತ್ತು ಊಟದ ಬೆಲೆ ಗೊತ್ತಾಗದೇ ನಾವು ಮೃಷ್ಟಾನ್ನ ನಾಳೆ ಸಿಗೋ ಮೃಷ್ಟಾನ್ನವನ್ನೇ ಉಣ್ತೀನಿ, ಈ ಎರಡು ತುತ್ತು ಬೇಡ ಅಂದರೆ ಒಳ್ಳೇದಾಗಲ್ಲ ಅದು. ಇಲ್ಲ ಸರ್ ಖಂಡಿತ ಅಷ್ಟಿಲ್ಲ ಸರ್, ಮಗು ಎಜುಕೇಶನ್ಗೋಸ್ಕರ ನಾನು ತುಂಬಾ ಸಫರ್ ಪಡ್ತಿದ್ದೀನಿ ಸರ್. ಮಗು ಕೇಂದ್ರೀಯ ವಿದ್ಯಾಲಯ ಮಗಳ ಸ್ಕೂಲ್ ಈ ಸರ್ ನೆಕ್ಸ್ಟ್ ಟೆಂತ್, ನಾನು ಅವಳಿಗೋಸ್ಕರ ನನ್ನ ಶಕ್ತಿ ಮೀರಿ ಪ್ರಯತ್ನ ಅಂತೂ ಮಾಡ್ತಾನೆ ಇರ್ತೀನಿ ಸರ್. ಮಾಡಿಯಮ್ಮ, ಅಣ್ಣ ನಾನು ಹೇಳೋದು ಬಹುಶಃ ಒಂದು ಮಾತಿದೆ, ಕ್ಷಣ ಕ್ಷಣದಲ್ಲಿ ವಿದ್ಯೆ, ಕಣ ಕಣವಾಗಿ ಧನ ಸಂಪಾದನೆ ಮಾಡಿ ಇಟ್ಕೊಳ್ಬೇಕಂತೆ. ಅರ್ಥಾತ್ ಒಬ್ಬ ವಿದ್ಯಾರ್ಥಿ ಒಂದು ಕ್ಷಣ ಬಿಡುವು ಸಿಕ್ಕಾಗಲೂ ಒಂದೇನೋ ಓದ್ಕೊಂಡು ಇಟ್ಕೊಳ್ಬೇಕಂತೆ. ಅಂದರೆ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಇಲ್ಲ, ನಾನು ಒಂದು ಗಂಟೆಯಲ್ಲಿ ಕನಿಷ್ಠ 7 ಗಂಟೆ ಸತತವಾಗಿ ಓದ್ತೀನಿ ಒಂದು ದಿನದಲ್ಲಿ ಎಂದುಕೊಂಡ್ರೆ ಆಗಲ್ವಂತೆ. ಒಂದು ಕ್ಷಣ ಸಮಯ ಸಿಕ್ಕರೂ ಕೂಡ ಅಲ್ಲಿ ಏನೋ ಓದಲಿಕ್ಕಾದ ತಯಾರಾಗಿರಬೇಕಂತೆ. ಅದಾದಮೇಲೆ ಇನ್ನೇನೋ ಕೆಲಸ ಮಾಡ್ತಾನೆ, ಆಮೇಲೆ ಇನ್ನೊಂಚೂರು ಬಿಡುವು ಸಿಗುತ್ತೆ. ಅಂದರೆ ಕ್ಷಣ ಕ್ಷಣ ಬಿಡುವು ಸಿಕ್ಕಾಗಲೂ ವಿದ್ಯೆಯನ್ನು ಸಂಪಾದಿಸಬೇಕು, ಅದೇ ಥರ ಕಣ ಕಣವಾಗಿ ಧನವನ್ನು ಸಂಪಾದಿಸಬೇಕು. ಏ 1-2 ರೂಪಾಯಿ ಅಲ್ವಾ ಬಿಡು ಅಂದರೆ, ಅಂದರೆ ಆ 1-2 ರೂಪಾಯಿಯನ್ನು ಯಾರು ನಿರ್ಲಕ್ಷ್ಯ ಮಾಡ್ತಾನೆ ಅವನ ಹತ್ರ ಲಕ್ಷ್ಮಿ ಸುಳಿಯೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ, ಅರ್ಥಾತ್ ರಾಶಿ. ಹಾಗೆ ಬಹುಶಃ ಇವತ್ತು ನೀವು ಮಾಡ್ತಾ ಇರೋ ಚಿಕ್ಕ ಪುಟ್ಟ ಕೆಲಸಗಳು, ಚಿಕ್ಕ ಪುಟ್ಟ ಪ್ರಯತ್ನಗಳು ಮುಂದೆ ಒಂದು ದಿನ ಅದು ದೊಡ್ಡ ರಾಶಿಯಾಗುತ್ತೆ. ಈಗ ಚಿಕ್ಕ ಚಿಕ್ಕ ಹನಿಗಳಿಲ್ಲದ ಹೊರತು ಹಳ್ಳ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ, ಹೌದಲ್ವಾ? ನಮಗೆ ಮೇಲ್ಮುಖವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ನೀರು ಕಾಣ್ತಾ ಇದ್ರು ಅದೊಂದು ಹನಿ ಹನಿಯಾಗಿ ಗೂಡಿದ್ದು, ಹೌದಲ್ವಾ? ನಾವು ಅರ್ಥ ಮಾಡಿಕೊಳ್ಬೇಕು ಹೇಗೆ ಒಬ್ಬ ನಿಜವಾದ ವಿದ್ಯಾರ್ಥಿಯಾದವನು ಒಂದು ದಿವಸ ಸಮಯ ಸಿಕ್ಕಾಗ ಓದ್ತೀನಿ ಅಂತ ಅನ್ನಬಾರ್ದು, ಸಮಯ ಎಲ್ಲಿ ಸಿಗುತ್ತೋ ಅಲ್ಲಿ ಓದ್ಲಿಕ್ಕೆ ಕಳೀಬೇಕಂತ ಅವನು. ಅದೇ ಥರ ಒಂದೇ ಸಲ ನಾನು ಕೋಡಿ ದುಡಿದ್ನಿ ಅನ್ನಬಾರ್ದಂತೆ, ಚಿಕ್ಕ ಚಿಕ್ಕದಾಗಿ ಸಿಕ್ಕದಾಗಲೂ ಅದನ್ನು ಕೂಡಿಟ್ಟು ಅದನ್ನು ಸರಿಯಾಗಿ ಬಳಸೋದನ್ನು ಕಲಿಬೇಕು. ಅರ್ಥಾತ್ ಸಮಯಕ್ಕೆ ಬೆಲೆಯ ಕೊಡದವನು ಎಂದಿಗೂ ಉತ್ತಮ ವಿದ್ಯಾರ್ಥಿ ಆಗಲಾರ, ಅದೇ ರೀತಿ 1 ರೂಪಾಯಿಗೂ ಬೆಲೆ ಕೊಡದೇ ಇರೋವನು ಎಂದಿಗೂ ಧನವಂತನಾಗಲಾರ ಅನ್ನೋದು ಇದರ ಅರ್ಥ. ಈಗ ನೀವು ಯೋಚನೆ ಮಾಡಿ, ನಿಮಗೆ ಸಿಕ್ಕಿರೋ ಚಿಕ್ಕ ಪುಟ್ಟ ಅವಕಾಶಗಳನ್ನೇ ಬಳಸ್ಕೊಳ್ತಾ ಹೋಗಿ. ಆ್ಯಂಡ್ ಇವು ಜಗತ್ತಿನ ಯಾವುದೇ ಶ್ರೇಷ್ಠ ವ್ಯಕ್ತಿ, ಕಂಪನಿ ಸಕ್ಸಸ್ಗಳನ್ನ ತಗೊಂಡ್ರೆ ಅದೆಲ್ಲವೂ ಅತ್ಯಂತ ಗುಜುರಿ ಸಮಯದಲ್ಲಿ ಶುರುವಾಗಿದ್ದು, ಅರ್ಥಾತ್ ಅತ್ಯಂತ ಚಿಕ್ಕ ಮಟ್ಟದಲ್ಲಿ ಶುರುವಾಗಿದ್ದು. ಇವತ್ತು 50-60 ಸಾವಿರ ಕೆಲಸ ಮಾಡೋ ಆ ಕಂಪನಿಗಳಲ್ಲಿ ಅಥವಾ 50-60 ಸಾವಿರ ಉದ್ಯೋಗಗಳನ್ನು ನೀಡಿರುವ ಕಂಪನಿಗಳು ಆ ಓನರ್ ಇದಾನಲ್ಲ ಅವನು ಒಬ್ಬನಿಂದ ಶುರುವಾಗಿದ್ದು. ಹಾಗೆ ನಾನು ಹೇಳೋದು, ನೀವು ಇದೇ ಸಂಬಂಧದಲ್ಲಿ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ತಾಳಿ ಕಟ್ಸ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಅವರು ಹೊರೆಗಳನ್ನ ನಿಮ್ಮ ಮೇಲೆ ಸುರ್ಕೊಳ್ಬೇಕು ಅಂತ ಏನೂ ಇಲ್ಲ, ಅದು ಹಿರಿಯರು ಮಾಡಿರೋ ಕೆಲವು ತಪ್ಪು ನಿರ್ಧಾರಗಳಷ್ಟೇ. ಅದನ್ನೇ ಸರ್ ಅದೇ ಪ್ರಾಬ್ಲಮ್ ಆಗಿರೋದು ಈಗ ಮನೆಯಲ್ಲಿ ಹಿರಿಯರು ಅಷ್ಟೇ ಏನ್ ಹೇಳ್ತಿದಾರೆ ಅಂದ್ರೆ, ಈಗ ನನಗೆ ಸರ್ ನನ್ನ ನೆಮ್ಮದಿ ಕಳ್ಕೊಳಕ್ಕೆ ಮಗುನ ಮಗು ಭವಿಷ್ಯ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಬದ್ಲಾಗ್ತಾನೆ ಸೇರಿಸ್ಕೋ ಸರ್ ಅವರು. ಬಟ್ ನಾನು ಮೂರು ಸಲ ನೋಡಿ, ಮೂರು ಸಲ ಕ್ಷಮಿಸಿ, ಮೂರು ಸಲನು ಆ ಮನುಷ್ಯ ಅದೇ ಕೆಲಸ ಮಾಡ್ಕೊಂಡು ಹೋದ್ರು ತಿರ್ಗಾ ಜೀವನಕ್ಕೆ ಬೆಲೆ ಇರಲ್ಲ. ಅಮ್ಮ ನಾನು ಹೇಳ್ತೀನಿ, ದಯವಿಟ್ಟು ಆ ತಪ್ಪು ಮಾಡಬೇಡಿ. ಆತನ ಬದುಕು ಬೇರೆ ಇದೆ, ಅದು ಇವತ್ತಿಗೆ ಆತನಿಗೆ ಬೇರೆ ಖುಷಿ ಕೊಡ್ತಾ ಇರ್ಬೋದು, ಬಟ್ ಅದು ಇರಲಿ, ಆತ ಅನುಭವಿಸ್ಕೊಳ್ಳಿ. ಅವ್ರ ವಿಚಾರಗಳು ನನ್ನ ಬಾಯಿಂದ ಬರೋದಿಲ್ಲ, ಬೇಡಕಾಗಿಲ್ಲ ಅದು. ಅಂದ್ ನಾನು ನಿಮ್ಗೆ ಹೇಳೋದು, ಸೇರಿಸ್ಕೊಳ್ಳೋದು, ಹುಡುಕೊಳ್ಳೋದು, ಪಡ್ಕೊಳ್ಳೋದು ತಪ್ಪು ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ನಮ್ಮನ್ನ ದೂಷಿಸಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಅವ್ರ ಇವ್ರ ಹತ್ರ ದೂಷಿಸ್ಕೊಂಡು ಓಡಾಡ್ತಿದ್ದಾನೆ ಸರ್. ಈ ಕಾಯಿಲೆಗೆ ನನ್ನ ಹತ್ರ ಪ್ರಶ್ನೆ ಉತ್ತರನೂ ಇಲ್ಲ, ಔಷಧಿನೂ ಇಲ್ಲ.
ನಾನು ಹೇಳ್ತೀನಲ್ಲ, ಬಹುಶಃ ನಿಮ್ಮ ಬೇರೆ ಬೇರೆ ವಿಚಾರಗಳಿಗೆ ನಾನು ಏನೋ ಹೇಳಬಲ್ಲೆ, ಆದರೆ ನೀವು ಇಂತಹ ಅತ್ಯಂತ ಈ ಪರಿಸ್ಥಿತಿಗೆ ಬಂದಾಗಲೂ ನೀವು ಇನ್ನೂ ಆ ಜನ ಈ ಜನ ಇಲ್ಲ ಸರ್ ಅದಿಲ್ಲ ಅದು ನನ್ನ ಮನಸ್ಸಿಲ್ಲ. ಮತ್ತೇನಮ್ಮ ನಿಮ್ಮ ಸಮಸ್ಯೆ, ಎಲ್ಲವೂ ಚೆನ್ನಾಗಿದೆಯಮ್ಮ ನಿನ್ನ ಬದುಕಲ್ಲಿ. ಯಾವುದನ್ನು ನೀನು ಚೆನ್ನಾಗಿಲ್ಲ ಅಂತಿದೆಯೋ ಅದು ಚೆನ್ನಾಗಿದ್ದಿದ್ರೆ ನೀನು ನರ್ಕ ಅನುಭವಿಸ್ತಾ ಇದೆ, ಗೊತ್ತಾ ನಿನಗೆ? ಹೌದು ಸರ್ ಖಂಡಿತ. ಈಗ ಅದು ಅಲ್ಲಿ ಹೋಗಿರೋದೇ ಒಳ್ಳೇದು ಹಾಗೆ ನೋಡಿದ್ರೆ. ಹೌದು ಸರ್ ಖಂಡಿತ. ಬಟ್ ನೀವು ಆ ರೀತಿಯಲ್ಲಿ ಬದುಕನ್ನು ನೋಡ್ಲಿಕ್ಕೆ ತಯಾರಿಲ್ಲ ಸರ್. ನನಗೆ ಇದೇ ಈ ದುಃಖನೇ ದೊಡ್ಡದು ಅನ್ನೋದಾದರೆ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದೇ ಗುಣ ಅದೇ ವಿಕೃತ ಸ್ವಭಾವ ನಿನ್ನ ಮನೆಯಲ್ಲಿ ವಾಸ್ತವ್ಯ ಪಡ್ಕೊಂಡಿದ್ರೆ ನಿನ್ನ ಮನೆ ನೋಡು ತಾಯಿ, ನಾನು ಇಷ್ಟು ಮಾತ್ರ ಹೇಳಬಲ್ಲಿ, ಹೊರಗಿನ ಜನರ ಮಾತುಗಳಿಂದ ನಿಮ್ಮ ಬದುಕು ನಡೆಸ್ಕೊಳ್ತೀರಾ ಅನ್ನೋದಾದರೆ ನೀವು ಅತೃಪ್ತರಾಗಿ ಉಳಿತೀರಾ. ನೀವು ಯಾವತ್ತೂ ಬದುಕಲ್ಲಿ ಸಂಪೂರ್ಣತೆಯನ್ನು ಸಾಧಿಸೋದಿಕ್ಕಾಗೋದಿಲ್ಲ. ಯಾಕಂದರೆ ಹೊರಗಿನ 100 ಜನರಲ್ಲಿ ಯಾವುದೋ ಒಂದು ಒಳ್ಳೆಯ ಸಮಯದಲ್ಲಿ 99 ಜನರನ್ನು ನೀನು ಮೆಚ್ಚಿಸ್ಬೋದೇನೋ, ಬಟ್ ಒಬ್ಬನಾದರೂ ನಿನ್ನ ವಿರೋಧ ಇದ್ದೇ ಇರ್ತಾನೆ. ಅದು ಈ ಸೃಷ್ಟಿಯ ನಿಯಮ, ಹೌದಲ್ವಾ? ಹಾಗಾಗಿ ಇಲ್ಲಿ ಇನ್ಯಾರೋ ನಿನ್ನ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ಅಥವಾ ನನ್ನ ಗಂಡ ಅವನದೇ ತಪ್ಪಿದ್ರು ನಮ್ಮ ವಿರುದ್ಧ ಏನೋ ಮಾಡ್ತಿದ್ದಾನೆ ಅಥವಾ ತಪ್ಪು ಹೇಳ್ತಿದ್ದಾನೆ, ಅವನು ಸಾವಿರ ಹೇಳಿ. ಬಟ್ ಇವತ್ತು ಒಂಚೂರು ಚೆನ್ನಾಗಿ ಮಾತಾಡ್ತಿದ್ದೀರಾ, ಏನೋ ಒಂದು ಒಳ್ಳೇದು ಆಗ್ತಿದೆ ಅಂದ್ರೆ ಅದು ನಿಮ್ಮ ದುಡಿಮೆಯಿಂದ ಮಾತ್ರ. ಖಂಡಿತ ಸತ್ಯ ಸರ್. ಹಣ ಎಷ್ಟು ಮುಖ್ಯ, ಸ್ವತಃ ಸ್ವತಂತ್ರವಾಗಿ ದುಡಿದು ಬದುಕನ್ನು ಕಟ್ಕೊಳ್ಳೋದು ಎಷ್ಟು ಮುಖ್ಯ, ಅದು ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ಬಟ್ ನೀವೆಷ್ಟು ದಡ್ಡರು ಅಂದರೆ ಯಾವುದೋ ಒಂದು ಬಿಟ್ಟು ಹೋಗಿದೆ, ಆ್ಯಂಡ್ ಆ ಬಿಟ್ಟು ಹೋಗಿರೋದು ಒಳ್ಳೆಯದೇ ಆಯಿತು ಅನ್ನೋ ಭಾವನೆಯಲ್ಲಿ ಈಗ ಒಂದು ಒಂದು ಹೆಣ್ಣಾಗಿ ಗಂಡ ಕುಡುಕನಾಗಲಿ ಅವನಾಗಲಿ ಇವನಾಗಲಿ ಒದ್ದಿಸ್ಕೊಂಡು ಬಯಸ್ಕೊಂಡು ಇರಬೇಕು ಅನ್ನೋದು ಸಮಾಜದ ಅನೇಕ ದೊಡ್ಡವರು ಹೇಳೋದು. ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ ಹೆಣ್ಣುಮಕ್ಕಳು. ಓಕೆ, ಗಂಡನಾದವನು ಸೇವೆ ಮಾಡಬೇಕು ನಿಜ, ಆದರೆ ಕೆಟ್ಟ ಕೆಟ್ಟ ಗುಣಗಳನ್ನು ಹೊತ್ತು ದುಷ್ಟಶಕ್ತಿಯ ಸ್ವರೂಪವೇ ಆಗಿರೋ ಗಂಡನನ್ನು ಸೇವೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಓಕೆ, ಆ್ಯಂಡ್ ಗಂಡ ಪುರುಷ ಪ್ರಧಾನ ಅನ್ನೋ ಮಾತ್ರಕ್ಕೆ ಯಾವುದೋ ವಿಕೃತವಾದ ವಿಚಾರವನ್ನು ಯಾವುದೋ ಕೆಟ್ಟ ಗುಣಗಳನ್ನು ಹೊತ್ತು ಇಡೀ ಮನೆಗೆ ಇಡೀ ಕೇರಿಗೆ ಇಡೀ ಓಣಿಗೆ ಇಡೀ ಕುಟುಂಬಕ್ಕೆ ಇಡೀ ದೇಶಕ್ಕೆ ಹೊರೆಯಾಗುವ ಯಾವುದೇ ಮನೆಯ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಅವನನ್ನು ಈ ಸಮಾಜ ಒಂದು ಕುಟುಂಬವನ್ನು ಉಳಿಸಿಕೊಳ್ಳೋದಕ್ಕೆ ಒಂದು ಸಮಾಜವನ್ನು ಉಳಿಸಿಕೊಳ್ಳೋದಕ್ಕೆ ಒಬ್ಬನನ್ನು ಮೂಲೆಗೂ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ಸಮಾಜದ ನಿಂದನೆಗಳು ನಿಮಗೆ ಕೊಂಚ ಮಟ್ಟಿಗೆ ನಿಮ್ಮ ಮಗಳ ಬದುಕಲ್ಲಿ ಸ್ವಲ್ಪ ನೋವು ಕೊಡ್ಬೋದು, ಆದರೆ ನಿಮ್ಮ ಮಗಳನ್ನು ಈಗಲಿಂದಲೇ ನೀವು ತಯಾರು ಮಾಡಬೇಕು. ಒಬ್ಬ ತಾಯಿಯಾಗಿ ನೀವು ಇಷ್ಟು ಅಜ್ಞಾನದಲ್ಲಿ ಮುಳುಗೋದ್ರೆ ನಿಮ್ಮ ಮಗಳನ್ನು ಕಾಪಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ್ಯಂಡ್ ಯಾರು ಹೋದರೂ ಯಾರು ಇದ್ದರೂ ನೋಡು ಮಗಳೇ, ನಿನ್ನ ಬದುಕನ್ನು ನೀನು ನಿನ್ನ ಸ್ವತಃ ಪ್ರತಿಭೆಯಿಂದ ಕಟ್ಟಬೇಕು. ಯಾಕಂದರೆ ಒಬ್ಬ ತಾಯಿಯಾಗಿ ನಾನು ನಿನಗೆ ಒಂದು ಹಂತಕ್ಕೆ ನಿನ್ನನ್ನು ತಗೊಂಡು ಹೋಗ್ಬೋದಷ್ಟೇ, ಬಟ್ ಮುಂದೆ ಹೋಗ್ತಾ ನಿಮ್ಮ ತಂದೆ ಯಾರು ಅವನೆಲ್ಲಿದ್ದಾನೆ ಅದು ಇದು ಕೇಳಿದಾಗ ನೀನು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು, ಆ್ಯಂಡ್ ಯಾರಿಗೂ ಹೊರೆಯಾಗದ ಹಾಗೆ ನೀನು ಹೇಗೆ ಬದುಕಬೇಕು, ಇದೆಲ್ಲವನ್ನು ಈಗ ನೀನು ಒಬ್ಬ ತಾಯಿಯಾಗಿ ಹೇಳಿಕೊಟ್ಬಿಟ್ರೆ ಖಂಡಿತ ಆಗಿ ಯಾವುದು ಬಂದರೂ ಹೆದರಿಸೋದಕ್ಕೆ ತಯಾರಿರ್ತಾರೆ. ನಾವಂತಹ ಶಿಕ್ಷಣವನ್ನು ಕೊಡಬೇಕು ಹೊರತು ಇಲ್ಲಿ ಯಾವುದು ಶಿಕ್ಷಕ ನಿಮಗೆ ನೀವು ಶಿಕ್ಷೆ ಕೊಟ್ಕೊಂಡು ಬದುಕೋದಲ್ಲ. ಆ್ಯಂಡ್ ಅವರು ಏನು ಬದುಕ್ತಾ ಇದ್ದಾರೆ, ಆಚೆ ಯಾರಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಅಕ್ಷರಶಃ ಅದೊಂದು ಮುಗಿದ ಅಧ್ಯಾಯ. ಆತ ನಿಮ್ಮ ಬಳಿಗೆ ಬಂದರೂ ಕೂಡ ಅದೊಂದು ಸವಕಲಾಗಿರೋ ವಿಚಾರವಾಗಿ ಬರುತ್ತೆ. ಅಡೊಬ್ಬ ಹೆಂಡತಿಯಾಗಿ ಆ ಸಮಯದಲ್ಲಿ ನೀವು ಅದನ್ನು ನೋಡಲೇಬೇಕಾದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರ್ತೀರ ಅಷ್ಟೇ. ಆದಷ್ಟು ನಾನು ಹೇಳೋದು ಅದರಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಿ. ಓಕೆ, ಅದು ಏನಾಗ್ತಿದೆ ಅಂದರೆ ಸ್ಟೇಷನ್ ಡೈವರ್ಸ್ ಕೊಡೋದಕ್ಕೂ ರೆಡಿ ಇಲ್ಲ ಮನುಷ್ಯ. ನೋಡಿಯಮ್ಮ, ಕಾನೂನಾತ್ಮಕವಾಗಿ ಸಿಗೋ ಡೈವರ್ಸ್ಗಿಂತ ಮಾನಸಿಕವಾಗಿ ನಿಮ್ಮದೇ ಆದ ಒಂದಷ್ಟು ನಿಬಂಧನೆಗಳನ್ನ ನೀವು ಹಾಕ್ಕೊಳ್ಬೇಕು. ಆ್ಯಂಡ್ ಅಲ್ಲೆಲ್ಲೋ ಬೀದಿಯಲ್ಲಿ ಕೊಳತ್ನ ಆರ್ತಾ ಇದ್ದಾನೆ ಎಂದಾಗಲೂ ಕೂಡ ಕೆಲವೊಮ್ಮೆ ನೀವು ಹಳೆ ಯಾವುದೋ ಭಾವನೆಯನ್ನು ಕಾರಣವನ್ನು ಕೊಟ್ಟು ಮನುಷ್ಯತ್ವದ ಕಾರಣದಿಂದ ಅವನ ಸೇವೆ ಮಾಡಿ, ಬಟ್ ನನ್ನ ಗಂಡ ಅನ್ನೋ ಸೇವೆ ಯಾವತ್ತೂ ಮಾಡಬೇಡಿ. ಯಾಕಂದರೆ ಅದಕ್ಕೆ ಯೋಗ್ಯನಾಗಿಲ್ಲ. ಇಲ್ಲ, ಯಾವುದೋ ಒಂದು ಗೊತ್ತು ಗುರಿ ಇಲ್ಲದ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ನಾನು ಸಹಾಯ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಮಾಡಿ, ಯಾಕಂದರೆ ಅದೂ ಕೂಡ ಆ ಆತ್ಮಗಳಿಗೆ ಕೊಡೋ ಶಿಕ್ಷೆನೇ ಆಗಿರುತ್ತೆ. ಓಕೆ, ಇನ್ಯಾವತ್ತೇ ನೀವು ಓ ಈತ ನನ್ನ ಗಂಡ ಅನ್ನೋ ಭಾವನೆಯಲ್ಲಿ ಹೋದರೆ ಬಹುಶಃ ಅವನ ಪಾಪಗಳಲ್ಲಿ ನಿಮಗೂ ಲೇಪನವಿದೆ, ಅಥವಾ ನಿಮ್ಮ ಅವನ ಪಾಪಗಳಲ್ಲಿ ನಿಮಗೂ ಪಾಲಿರುತ್ತೆ. ಇಲ್ಲ ಸರ್, ನಮ್ಗೆ ಅದು ನನ್ನ ಮನಸ್ಸಲ್ಲೇ ಇಲ್ಲ. ನಾನು ಯಾವತ್ತೋ ಕಿತ್ತಾಕ್ಬಿಟ್ಟಿದ್ದೀನಿ ಸರ್.
ಓಕೆ, ಬಹುಶಃ ನಿಮ್ಗೆ ಎಲ್ಲ ವಿಚಾರ ಎಲ್ಲ ಮಾತು ಸ್ವಲ್ಪ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೆ. ನಾನು ನಿಮ್ ಕಾಲ್ ಸಿಗುತ್ತೋ ಇಲ್ವೋ ಅಂತ ತುಂಬಾ ಟ್ರೈ ಮಾಡಿ, ತುಂಬಾ ಒಂದ್ ಮಂತ್ ಇಂದ ಟ್ರೈ ಮಾಡ್ತಿದ್ದೀನಿ ಸರ್, ಇವತ್ತೇ ಸಿಕ್ಕಿದ್ದು. ನಾನು ತುಂಬಾ ರಿಲೀಫ್ ಆಯ್ತು ಸರ್. ನನ್ ಒಳ್ಳೆ ನಿಮ್ ಮಾತಲ್ಲಿ ನನ್ನ ನಿರ್ಧಾರ ಇದೆ ಸರ್, ತುಂಬಾ ಥ್ಯಾಂಕ್ಸ್. ಅರೆ ಇಲ್ಲ ತಾಯಿ, ಕಷ್ಟಗಳನ್ನ ನೋಡಿರೋ ಹೆಣ್ಮಗಳು ಅಂಡ್ ಬಹುಶಃ ಒಬ್ಬ ಮಗಳನ್ನ ಅತ್ಯಂತ ಶ್ರೇಷ್ಠವಾಗಿ ಬದುಕೋದಿಕ್ಕೆ ಒಬ್ಬ ತಾಯಿಗೆ ಎಷ್ಟು ನೋವಿನ ಅನುಭವ ಆಗಬೇಕು ಅಷ್ಟು ನಿಮ್ಗೆ ಆಗ್ಬಿಟ್ಟಿದೆ. ಅಂಡ್ ಇಲ್ಲಿ ನಿಮ್ಮ ಮಗಳು ಆಚೆ ಶಾಲೆಯಲ್ಲಿ ಪಡ್ಕೊಳ್ಳೋ ಶಿಕ್ಷಣಕ್ಕೂ ಮೀರಿ ಒಂದು ಹೆಣ್ಣಾಗಿ ನೀವು ಅನುಭವಿಸ್ತಾ ಇರೋ ಈ ನೋವಿದೆಯಲ್ಲ, ಇದು ಮಗಳಿಗೂ ಬರಲ್ಲ ಅಂತೇನಿಲ್ಲ, ಬಟ್ ಆಕೆಯನ್ನು ತಯಾರು ಮಾಡೋದಷ್ಟೇ ನಿಮ್ಮ ಕೆಲಸ. ಹೌದು ಸರ್, ಖಂಡಿತ. ನೀವೆಂತಹ ಶ್ರೇಷ್ಠ ಆಯ್ಕೆಯನ್ನೇ ಮಾಡಿದ್ರು ಕೂಡ ಆ ಆಯ್ಕೆಗಳೇ ನಿಮಗೆ ಉಲ್ಟಾ ಆದಾಗ ಒಂದು ಯಾಕಿಂಗಾಯಿತು ಅನ್ನೋದಕ್ಕಿಂತ ಅದನ್ನು ನಿಭಾಯಿಸೋದಷ್ಟೇ ಒಬ್ಬ ವಿದ್ಯಾರ್ಥಿಯಾಗಿ ನೀವು ಮಾಡಬೇಕಾಗಿರೋದು. ಬದುಕನ್ನು ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಬಂದಾಗ, ಕಷ್ಟಗಳು ಬಂದಾಗ ಈ ಪ್ರಶ್ನೆಯನ್ನು ಯಾಕೆ ಕೊಟ್ಟರು ಅಂತ ನೀವು ಇನ್ವಿಜಿಲೇಟರ್ನ ಎಕ್ಸಾಮಲ್ಲಿ ಕೇಳ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ನೀವು ಅದಕ್ಕೆ ಉತ್ತರ ಬರೀಲೇಬೇಕು, ಹೌದಲ್ವಾ? ಯಾಕಂದರೆ ನಿಮ್ಮ ಥರ ಇನ್ಯಾರೋ ಕೂಡ ಬರೀತಾ ಇದ್ದಾರೆ, ನಿಮ್ಮ ಥರ ಇನ್ಯಾರೋ ಕೂಡ ಅನುಭವಿಸ್ತಾ ಇದ್ದಾರೆ. ಆ ಪ್ರಶ್ನೆ ಕೇವಲ ನಿಮಗೆ ಮಾತ್ರ ಬಂದಿದ್ದರೆ ಖಂಡಿತ ನೀವು ಕೇಳ್ಬೋದಿತ್ತು. ಹಾಗಾಗಿ ಅದು ಕೋಟ್ಯಾಂತರ ಜನರಿಗೆ ಬಂದಿರೋ ಹಾಗೆ ನಿಮಗೂ ಬಂದಿದೆ. ನಾವು ಕರೋನಾ ಯಾಕೆ ಬಂತು, ಯಾಕೆ ಹಿಂಗಾಯಿತು ಅಂತ ಪ್ರಶ್ನೆ ಮಾಡೋದಕ್ಕಿಂತ, ಸರಿ ಬಂದಿದೆ ಈಗ ನಾವು ಏನು ಮುಂಜಾಗ್ರತೆ ತಗೊಳ್ಬೋದು ಅಥವಾ ಹೇಗೆ ಪಾರಾಗಬಹುದು, ಇದಷ್ಟೇ ನಮ್ಮ ಕೈಲಿರುತ್ತೆ. ಒಳ್ಳೆಯದಾಗಲಿ, ಬಹುಶಃ ಆ ಮಗಳ ರೂಪದಲ್ಲಿ ಭಗವಂತ ನಿಮಗೆ ನಾಳೆಯ ಭವಿಷ್ಯವನ್ನು ಉಜ್ವಲವಾಗಿ ತೆರೆದಿರ್ತಾನೆ ಅಂತ ನನಗನ್ಸುತ್ತೆ. ಓಕೆ, ಯಾಕೆ ಒಳ್ಳೆಯ ಶಿಕ್ಷಣ ಕೊಡಿ ಅಂಡ್ ನೀವು ಮಾಡ್ತಾ ಇರೋ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿ. ಯಾಕಂದರೆ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಅನ್ನ ಕೊಡ್ತಾ ಇದೆ ಅಂಡ್ ಆ ಕೆಲಸ ಇನ್ಯಾರ್ದೋ ಕನಸಾಗಿದೆ. ದಟ್ಸ್ ಗ್ರೇಟ್. ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಳ್ತಾ ಇದ್ದೀರಾ. ಇರಲಿ ಅಮ್ಮ, ಬದುಕು ನಿಜವಾಗ್ಲೂ ಹಾಗೆ ಇರೋದು. ಬೆಳಿಗ್ಗೆ ಎದ್ದಾಗ ರಾತ್ರಿ ಮಲಗೋವರೆಗೂ, ಸಂಜೆ ನಾನು ಸಾಯ್ತೀನಿ ಅಥವಾ ನಾಳೆ ಇರಲ್ಲ ಅನ್ನೋ ಭಾವನೆಯಲ್ಲೇ ಬದುಕಬೇಕು. ಬಟ್ ಇವತ್ತಿಗೆ ಅವತ್ತಿನ ಅವತ್ತು ಬದುಕು ಆಗ್ತಾ ಇದೆ, ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಇವತ್ತು ನೀವು ಹನಿ ಹನಿ ಕೂಡಿ ಇಡೋದು ಕೂಡ ಮುಂದೆ ಅದು ಕೆಲಸ ಮಾಡುತ್ತೆ. ಅದು ಕೆಲಸ ಅಲ್ಲ, ಅದೊಂದು ಕರ್ತವ್ಯ. ಕರ್ತವ್ಯ ಮಾಡ್ತಿದ್ದೀನಿ ಸರ್. ನನಗೆ ಇದಿರೋದು ನನ್ನಂತ ಎಷ್ಟೋ ನೊಂದಿರೋ ಹೆಣ್ಮಕ್ಳು, ನನ್ನ ಕೈಲಾಗಿರೋ ಸಹಾಯ ನಾನು ಮಾಡ್ಬೇಕು ಅನ್ನೋದಿದೆ. ಅಷ್ಟು ನನಗೆ ದುಡ್ಡು ಕೊಟ್ಟು. ಗ್ರೇಟ್ ಗ್ರೇಟ್. ಸ್ವಯಂ ನೋವಿನಲ್ಲಿದ್ದಾಗಲೂ ಇನ್ನೊಬ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಕನಿಷ್ಠ ಆ ಗುಣ ಇದೆಯಲ್ಲ, ನೀವು ಮಾಡೋದು ಬಿಡೋದು ಆ ನಂತರ, ಆದರೆ ಅಂತಹದ್ದೊಂದು ತುಡಿತ ಇದೆಯಲ್ಲ, ಅದು ನೀವು ಜೀವಂತವಾಗಿದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದೆ. ನೀವು ಕೇವಲ ಯಾರೋ ಬಿಟ್ಟು ಹೋದರು, ಯಾರೋ ಹೋದರು, ಯಾರೋ ಬಂದರು, ಯಾರೋ ತಪ್ಪಾಗಿ ಮಾತಾಡಿದ್ರು, ಒಬ್ಬ ಮನುಷ್ಯ ಜೀವನವನ್ನು ಇದಕ್ಕೋಸ್ಕರನೇ ಕೊಡ್ಲಿಕ್ಕೆ ಬಂದರೆ ಅವನು ಖಂಡಿತ ಬದುಕಿದ್ದು ವ್ಯರ್ಥ. ಬಟ್ ಜೀವನದ ಕಷ್ಟದ ಸಮಯದಲ್ಲಾದರೂ ಅಥವಾ ಸುಖದ ಸಮಯದಲ್ಲಾದರೂ ಇನ್ನೊಬ್ಬರ ಕಣ್ಣೀರನ್ನು ಅಥವಾ ಇನ್ನೊಬ್ಬರಿಗೋಸ್ಕರ ನಿಮ್ಮ ಮನಸ್ಸು ಮಿಡಿಯುತ್ತೆ ಎನ್ನುವುದಾದರೆ, ಯಾಕಂದರೆ ಇನ್ನೊಬ್ಬರ ಬಗ್ಗೆ ನೀವು ಯೋಚನೆ ಮಾಡಬೇಕಂದ್ರೆ ನಿಮ್ಮದೆಲ್ಲವನ್ನು ನೀವು ಮರೀಲೇಬೇಕಂತೆ ಮೊದಲು. ಯಾರು ತನ್ನ ಕಷ್ಟಗಳನ್ನು ಮರೆಯಲು ಯೋಗ್ಯನಾಗಿದ್ದಾನೋ ಅವನು ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯೋಗ್ಯನಾಗಿದ್ದಾನೆ. ಯಾರು ತನ್ನ ಕಷ್ಟವಲ್ಲೇ ನರಳಿ ಅದರಿಂದ ಆಚೆ ಬರೋದಿಲ್ವೋ ಅವನು ಇನ್ನೊಬ್ಬರು ಕಷ್ಟದ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋದು ನಾಟಕೀಯ, ಹೌದಲ್ವಾ? ಹಾಗಾಗಿ ಇನ್ನೊಬ್ಬರ ಕಣ್ಣೀರನ್ನು ಒರೆಸೋ ಸಮಯದಲ್ಲಿ ಈ ಕಣ್ಣೀರು ನನಗೂ ಮುಂದೆ ಬರ್ಬೋದು ಅಥವಾ ಹಿಂದೆ ಯಾವತ್ತೋ ಒಂದು ದಿವಸ ಬಂದಿತ್ತು ಅನ್ನೋ ಭಾವನೆಯಲ್ಲಿದ್ದರೆ ಅದೊಂದು ಶ್ರೇಷ್ಠವಾದ ಭಾವನೆ. ನಿಮ್ಮ ಕಣ್ಣೀರನ್ನು ನೀವು ತಡೆದಿಡ್ಕೊಳ್ಳಿ ನಿಮ್ಮ ಮಕ್ಕಳಿಗೋಸ್ಕರ ಅಂಡ್ ಸಾಧ್ಯವಾದರೆ ಈ ಸಮಾಜಕ್ಕೋಸ್ಕರ. ಬದುಕಿದ್ದಾಗ ಒಂದು ಜೀವವಾಗಿ ಈ ಸಮಾಜಕ್ಕೆ ಇನ್ನೇನಾದರೂ ಕೊಡಲಿಕ್ಕೆ ಸಾಧ್ಯ ಇದೆಯಾ ನೀವು ಯೋಚನೆ ಮಾಡಿ. ಅರ್ಥಾತ್ ನಿಮ್ಮ ಕಷ್ಟದ ಸಮಯದಲ್ಲೂ ನೀವು ಅಂತಹದ್ದೊಂದು ಸಮಾಜಮುಖಿಯಾದ ಯೋಚನೆ ಇದೆಯಲ್ಲ, ಅದು ನಿಮ್ಮ ಬದುಕಿನ ಗುಣಮಟ್ಟದ ಬಗ್ಗೆ ತಿಳಿಸುತ್ತೆ. ಒಳ್ಳೆಯದಾಗಲಿ, ಯಾರು ಬಿಟ್ಟು ಹೋದರೂ, ಯಾರು ಇದ್ದರೂ, ಇವತ್ತು ನೀವು ದುಡಿತಾ ಇದ್ದೀರಾ, ನೀವು ಬದುಕ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಬದುಕು ನಾಲ್ಕು ಜನಕ್ಕೆ ಸಾರ್ಥಕವಾಗಲಿ, ಸಮಾಧಾನ ಆಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಗೆ ಕಾಲ್ ಸಿಕ್ಕಿದ್ದಕ್ಕೆ. ನಾನು ಇವತ್ತು ಎಷ್ಟೋ ನನ್ನಲ್ಲಿರೋ ನೋವು ಹೇಳ್ಕೊಂಡು ನನ್ನಂತ ಎಷ್ಟೋ ಜನ ಇದರಿಂದ ಹೊಸ ಬದುಕು ಕಟ್ಕೊಂಡಿದ್ದಾರೆ. ಎಲ್ರಿಗೂ ಹಿಂಗೆ ನಿಮ್ಮ ಇದು ಇರಲಿ ಸರ್.
ನಿಮ್ಮ ಮಾತುಗಳು, ನಿಮ್ಮ ಸಮಾಧಾನ, ಎಷ್ಟೋ ಜನ ಹೊಸ ಬದುಕು ಕಟ್ಕೊಂಡಿದ್ದಾರೆ ಸರ್. ನಾನು ಯಾವಾಗ್ಲೂ ಇಲ್ಲಿ ಮಿಸ್ ಆದ್ರೆ ನಾನು ನೋಡೇ ನೋಡ್ತೀನಿ ನಿಮ್ ಪ್ರೋಗ್ರಾಮ್, ಯಾವಾಗಾದ್ರೂ ನಾನು ಫ್ರೀ ಆಗಿ ಕೂತಿದ್ದಾಗ ನೋಡೋದೇ ಮನಸ್ಸಿನ ಮಾತು ಪ್ರೋಗ್ರಾಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಕಷ್ಟದ ನಡುವೆಯೂ ಒಂದು ನಿಮ್ಮ ನಗು ನನಗೊಂದು ಸಾರ್ಥಕತೆ ಅನ್ನಿಸ್ತು. ಓಕೆನಪ್ಪ, ಇವ್ರಿಗೆ ಹೇಳಿದ್ಕೂ ಸಾರ್ಥಕ ಆಯಿತು ಅಂತ. ಯಾಕಂದರೆ ನಾನು ಇಡೀ 2 ಅವರ್ ಹೇಳಿದ್ರು ಕೆಲವೊಬ್ಬರು ಆಚೆಯೇ ಹೋಗಬೇಕಾದ್ರೆ ಕೆಲವೊಮ್ಮೆ ನನಗೆ ಇದು ಅನುಭವ ಆಗಿಬಿಟ್ಟಿದೆ. ಆಮೇಲೆ ಅಂದುಕೊಳ್ಳುತ್ತೀನಿ ಆ ಆತ್ಮಗಳ ಸ್ವಭಾವವೇ ಹಾಗೆ. ಇಲ್ಲ ಸರ್, ತುಂಬಾ ತುಂಬಾ ಎಷ್ಟೋ ಮನ್ಸುಗಳು ನಂದಿರೋ ಮನ್ಸುಗಳು ಸಮಾಧಾನ ಮಾಡ್ತೀರ, ಎಷ್ಟೋ ಜನ ಹೊಸ ಬದುಕು ಕಟ್ಕೊಂಡಿದ್ದಾರೆ ಸರ್. ತುಂಬಾ ಸಾರ್ಥಕ ಕೆಲಸ ಸರ್. ನಿಮ್ಮಲ್ಲಿ 10% ಆದ್ರೂ ನಮ್ಗೂ ಏನಾದ್ರು ಮಾಡೋ ಅಷ್ಟು ಮನ್ಸು ದೇವ್ರು ಕೊಟ್ಟು ಎಲ್ಲ ಏನೋ ನಮ್ ಕೈಯಲ್ಲಿ ಆದಷ್ಟು ಮಾಡ್ಬೇಕು ಅನ್ಸುತ್ತೆ ಸರ್. ಖಂಡಿತ ತಾಯಿ, ತುಡಿತಾ ಇರ್ಲಿ, ಅವು ಮುಂದೆ ಮಿಡಿತಗಳಾಗಿ, ಹೃದಯದ ಬಡಿತಗಳಾಗಿ ಮಾರ್ಪಾಡಾಗ್ತವೆ. ಹಾಗೂ ಆಗ ಯಾವಾಗ ನಿಮ್ಮ ತುಡಿತಗಳು ಕೇವಲ ತುಡಿತವಾಗಿರದೆ ಅದು ಉಸಿರಾಗಬೇಕು, ಜೀವನ ಆಗಬೇಕು, ಪ್ರತಿ ಕ್ಷಣ ನಮ್ಮ ಯೋಚನೆಗಳೇ ತುಂಬಿ ಹೋದಾಗ ಎಲ್ಲವೂ ಪ್ರಕೃತಿ ತಥಾಸ್ತು ಅನ್ನುತ್ತೆ. ಯಾವಾಗ ನಮ್ಗೆ ಮೊದಲೊಂದು ಆಸೆ ಇರಬೇಕು, ಆ ಆಸೆ ಹೇಗಿರಬೇಕಂದ್ರೆ ನನ್ನ ಜೀವನದ ಗುರಿಯೇ ಅದು ಅನ್ನೋ ಅಷ್ಟರ ಮಟ್ಟಿಗೆ ನಾವು ಆ ಆಸೆಗೆ ಪ್ರಾಮುಖ್ಯತೆ ಕೊಡಬೇಕು. ಆಗ ನಾವು ಅದರ ಬಗೆಗೆ ಅಥವಾ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಎಲ್ಲವನ್ನು ಮಾಡ್ತಾ ಹೋಗ್ತೀವಿ. ಸುಮ್ಮನೆ ಪಕ್ಕದ ಮನೆಯವರು ಆಸೆ ಇಟ್ಕೊಂಡಿದ್ದಾರೆ, ನನಗೂ ಒಂದು ಏಮ್ ಇರಬೇಕು ಅಂದ್ಕೊಂಡು ಇಟ್ಕೊಂಡ್ರೆ ಅದು ಸುಮ್ಮನೆ. ಅವನು ಇಟ್ಕೊಂಡಿದ್ದಾನೆ, ನಾನು ಇಟ್ಕೊಂಡಿದ್ದೀನಿ, ಪಕ್ಕದ ಮನೆಯವಳು ಸೈನ್ಸ್ ತಗೊಂಡು ಅಂತ ನಾನು ತಗೊಂಡಂಗೆ ಅಥವಾ. ಸೊ ನೀವೇನು ಅಂದ್ಕೊಂಡಿದ್ದೀರಾ? ಸ್ವತಃ ನನಗನ್ಸೋದು ಒಂದು ಆಲದ ಮರ ಇತರರಿಗೆ ಯಾಕೆ ನೆರಳು ಕೊಡುತ್ತೆ ಅಂದರೆ ಸ್ವತಃ ಆಲದ ಮರ ತನ್ನನ್ನು ತಾನು ಮೊದಲು ಶ್ರೇಷ್ಠವಾಗಿ ರೂಪಿಸಿಕೊಂಡಿದೆ, ಆನಂತರ ಅದು ಇನ್ನೊಬ್ಬರಿಗೆ ನೆರಳು ಕೊಡಲಿಕ್ಕೆ ಯೋಗ್ಯ ಅಂತ ಕರೆಸಿಕೊಳ್ಳುತ್ತೆ. ಹೌದಲ್ವಾ? ಅರ್ಥಾತ್ ನಾನು ಹೇಳ್ತಾ ಇರೋದು ಈಗ ನೀವು ಒಂದು ಹೆಮ್ಮರವಾಗಿ ಬೆಳೆಯೋ ಸಮಯ. ಹೌದು ಸರ್, ನಿಮ್ಮ ಮಾತಿಂದ ನಾನು ನನ್ನ ಮೋಟಿವೇಟ್ ಆಗಿ ತಗೊಂಡು ನನ್ನ ಲೈಫ್ನ ಇನ್ನೂ ತುಂಬ ಚೇಂಜ್ ಮಾಡ್ಕೊತೀನಿ ಸರ್. ಗಾಡ್ ಬ್ಲೆಸ್ ಯು. ನಿಮ್ಮ ಉಳಿದ ಆಯಸ್ಸನ್ನು ನೀವು ಅತ್ಯಂತ ನೆಮ್ಮದಿಯಾಗಿ ಬದುಕಿ ಅನ್ನೋದು ನನ್ನ ಹಾರೈಕೆ. ಒಳ್ಳೆಯದಾಗಲಿ. ನೋಡಿ, ಅವರು ಈ ಮುಂಚೆ ಕರೆ ಮಾಡಿ ನನಗೆ ನೆನಪಿದೆ. ಒಂದು ಈಗ ಒಬ್ಬ ಹುಡುಗ ಮತ್ತು ಇನ್ನೊಬ್ಬ ಹುಡುಗ ಸ್ನೇಹಿತರಾಗ್ತಾರೆ, ಕೆಲವೊಂದು ಚಟಗಳಿರ್ತವೆ, ಬಟ್ ಇವರು ಹೇಳಿದ್ದು ಒಂದು ಹಂತವನ್ನು ಮೀರಿ ಹೋಗಿರೋದು. ಅದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕೆಲವೊಮ್ಮೆ ನನಗನ್ಸುತ್ತೆ ಕೆಲವೊಮ್ಮೆ ಆ ರೀತಿ ವಿಚಾರಗಳು ಕಂಡು ಬರುತ್ತವೆ. ಇವನ್ ನಾನು ಕೌನ್ಸ್ಲಿಂಗಲ್ಲೂ ತುಂಬ ನೋಡಿದ್ದೀನಿ ಅಂಥವನ್ನ. ಅದು ಅವರ ದೇಹದ ಅಥವಾ ಅವರ ಬಯಕೆಗಳ ಆಧಾರದ ಮೇಲೆ ಅವ್ರಿಗವರು ಮೋಸ್ಟ್ಲಿ ಅದೊಂದು ರಾಸಾಯನಿಕ ಪ್ರಕ್ರಿಯೆ ಅನಿಸುತ್ತೆ, ದೇಹದ ಅಲ್ಲಿ ನಡೆಯುವಂತಹ ರಾಸಾಯನಿಕ ಪ್ರಕ್ರಿಯೆ. ಬಟ್ ಅದಕ್ಕೂ ಹೊರತಾಗಿ ಖಂಡಿತ ಎಂಥ ಒಬ್ಬ ಹುಚ್ಚಿನಲ್ಲೂ ಮನುಷ್ಯತ್ವ ಇರುತ್ತೆ. ತನ್ನ ಮನೆಯಲ್ಲಿರೋ ಹೆಂಡತಿ ಮಕ್ಕಳು ಇವರೆಲ್ಲರನ್ನು ಬೀದಿಗೆ ಬಿಟ್ಟು ಎಲ್ಲರನ್ನು ಬೇಜವಾಬ್ದಾರಿಯಿಂದ ನಡೆಸ್ಕೊಂಡು ಇಲ್ಲಿ ನಾನೇನೋ ಉದ್ಧಾರ ಮಾಡ್ತೀನಿ, ನಾನೇನೋ ಗೆಲ್ತೀನಿ ಅಂತ ಬರೋದ್ರಲ್ಲಿ ಅರ್ಥ ಇಲ್ಲ. ಅದು ಒಳ್ಳೆಯದೂ ಅಲ್ಲ. ಬಟ್ ಈ ಹೆಣ್ಣು ಇಲ್ಲ ಸರ್, ನಾನು ಗೆಲ್ತೀನಿ, ನಾನು ನನ್ನ ಮಗಳನ್ನು ಚೆನ್ನಾಗಿ ಸಾಗ್ತೀನಿ, ಈ ಭಾವನೆ ಬೇಕು. ಒಳ್ಳೆಯದಾಗಲಿ, ಅಣ್ಣಿ ಮಗಳಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು.